महाराजांच्या हृदयाला हात लावा. ओम तस्माद् यज्ञात् सर्वभूत संभृत बृहदाज्यं पशुंतां क्षत्रे वायव्यां नारण्यां ब्राह्म्याश्च. हे महाराजांच्या कंठाला हात लावा, न्यास करायचा आहे. तस्माद् यज्ञात् सर्वभूत रुचः सामान्य यत्ने छंदांश यत्ने तस्माद् येषु तस्माद् जायत. हार्दिक हार्दिक स्वागत. महिला सुद्धा आहेत, लहान मुलं सुद्धा आहेत, त्यांना सहकार्य करा. अनेक शिवप्रेमी म्हणून तुम्ही ते नक्कीच करू शकता. तीच तर आपली खूप मोठी गर्दी जमणार आहे. भव्य दिव्य असा हा सोहळा आहे. थोड्याच वेळात कार्यक्रमाला सुरुवात होईल. आणि खास करून आमच्या सर्व महिलांना विनंती आहे की चोरांपासून सावध राहा. न्यास झालेला आहे आणि महाराजांना सांगायचं आहे, सुखशाही भव म्हणा, सुखशाही भव. हा गुरुजींनी खाली यायचं आहे, हवनासमोर यायचं आहे. belagavisuddhi.com ವೀಕ್ಷಕರಿಗೆ ನಮಸ್ಕಾರ. ತಾವು ನೋಡ್ತಾ ಇರೋದು ಬೆಳಗಾವಿಯ ಧರ್ಮವೀರ ಸಂಭಾಜಿ ವೃತ್ತ. ಇವತ್ತು ಬೆಳಗಾವಿಯ ಧರ್ಮವೀರ ಸಂಭಾಜಿ ವೃತ್ತ ಇವತ್ತು ಹೊಸ ಲುಕ್ಕನ್ನು ಪಡೆದುಕೊಂಡಿದೆ. ಇವತ್ತು ನಾಳೆ ಹೋಮ ಹವನ ನಡೀತದೆ. 28ರಂದು ಈ ಒಂದು ವೃತ್ತವನ್ನು ಲೋಕಾರ್ಪಣೆ ಮಾಡಲಾಗ್ತದೆ. ಇವತ್ತು ನಾಳೆ ಬೆಳಗಾವಿಯ ಧರ್ಮವೀರ ಸಂಭಾಜಿ ವೃತ್ತದಲ್ಲಿ ವಿಶೇಷವಾದಂತಹ ಹೋಮ ಹವನ ಪೂಜೆ ಕಾರ್ಯಕ್ರಮಗಳು ನಡೀತವೆ. 28ರಂದು ಈ ಒಂದು ವೃತ್ತ ಲೋಕಾರ್ಪಣೆಯಾಗಲಿದೆ. ನವೀಕರಣಗೊಂಡಿರುವಂತಹ ಐತಿಹಾಸಿಕ ಸ್ವರೂಪವನ್ನು ಪಡೆದುಕೊಂಡಿರುವಂತಹ ಒಂದು ಕೋಟೆಯ ಸ್ವರೂಪವನ್ನು ಪಡೆದುಕೊಂಡಿರುವಂತಹ ಧರ್ಮವೀರ ಸಂಭಾಜಿ ವೃತ್ತ 28ರಂದು ಲೋಕಾರ್ಪಣೆಯಾಗಲಿದೆ. ಶಾಸಕರಾದಂತಹ ಅನಿಲ್ ಬೆನ್ಕೆ ಅವರ ವಿಶೇಷ ಪ್ರಯತ್ನದಿಂದಾಗಿ ಈ ಒಂದು ಕಾರ್ಯ ನಡೀತಾ ಇದೆ. हार्दिक हार्दिक स्वागत. महिला सुद्धा आहेत, लहान मुलं सुद्धा आहेत, त्यांना सहकार्य करा. अनेक शिवप्रेमी म्हणून तुम्ही ते नक्कीच करू शकता. तीच तर आपली खूप मोठी गर्दी जमणार आहे. भव्य दिव्य असा हा सोहळा आहे. थोड्या विनंती आहे की चोरांपासून सावध राहा, आपले दागिने सांभाळा, लहान मुलांना सांभाळा ही तुम्हाला विनंती असेल. डिवायडरवरती उभं राहिलेले जे विभाजकावर उभं राहिलेल्या सर्व आमच्या शिवप्रेमींना विनंती आहे की खाली उतरा, कृपया करून सहकार्य करा. कारण की
शिवप्रेमींची संख्या जास्त आहे, कार्यकर्ते कमी असले तुम्ही प्रत्येक इथं असलेला कार्यकर्ता आहे, प्रत्येक जण आपण शिवप्रेमी म्हणून या कार्यक्रमाला यशस्वी करूया। सर्वांना विनंती आहे थोडं थोडं डिवायडर होऊन खाली उतरायचं आहे, सगळ्यांनी खाली उतरा व आमच्या ढोल तशा पक्कांना विनंती आहे। थोड्याच वेळात सर्व दिग्गज मान्यवर या ठिकाणी उपस्थित राहणार आहेत, माननीय श्री उदयश्री भाऊकर तसंच जनरल श्री दिलीप नेमाजीराव देसाई तसंच प्राध्यापक मधुकर पाटील शिवचरित्र इतिहास ಧರ್ಮವೀರ ಸಂಭಾಜಿ ಮಹಾರಾಜರ ಇತಿಹಾಸದ ಗತವೈಭವವನ್ನು ಬಿಂಬಿಸುವಂತಹ ಒಂದು ಮೂರ್ತಿಯನ್ನು ಒಂದು ಸಿದ್ಧಪಡಿಸಲಾಗಿದೆ. ಏನು ಸಂಭಾಜಿ ಮಹಾರಾಜರ ಹಿಂಬದಿಯಲ್ಲಿರುವಂತಹ ಜಾಗೆಯಲ್ಲಿ ಅದನ್ನು ಅಂದರೆ ಒಂದು ರಾಜವೈಭವವನ್ನು ಬಿಂಬಿಸುವ ಹಾಗೆ ಒಂದು ಹಿಂದೆ ಅದರ ಒಂದು ಲುಕ್ಕನ್ನು ಮಾಡಲಾಗಿದೆ. ಸಂಭಾಜಿ ಮಹಾರಾಜರು ಅಂದರೆ ಧರ್ಮವೀರ ಸಂಭಾಜಿ ಮಹಾರಾಜರ ಒಂದು ರಾಜವೈಭವ ಹೇಗಿತ್ತು ಅದನ್ನು ಬಿಂಬಿಸುವುದಕ್ಕೋಸ್ಕರ ಈ ಮೂರ್ತಿಯ ಬ್ಯಾಕ್ ಸೈಡು ಹಿಂಬದಿಯಲ್ಲಿ ಒಂದು ಅಮೋಘವಾದಂತಹ ಒಂದು ರಾಜವೈಭವವನ್ನು ಬಿಂಬಿಸುವಂತಹ ಒಂದು ಫಲಕವನ್ನು ಮಾಡಲಾಗಿದೆ. ಆ ಫಲಕವನ್ನು ಅಳವಡಿಸುವಂತಹ ಕೆಲಸ ಈಗ ನಡೀತಾ ಇದೆ. ಧರ್ಮವೀರ ಸಂಭಾಜಿ ಮಹಾರಾಜರ ಇತಿಹಾಸದ ಗತವೈಭವ ಅವರ ರಾಜವೈಭವವನ್ನು ಬಿಂಬಿಸುವಂತಹ ಒಂದು ಫಲಕ ಸಿದ್ಧಪಡಿಸಿ ಈಗ ಸಂಭಾಜಿ ಮಹಾರಾಜರ ಹಿಂಬದಿಯಲ್ಲಿ ಅದನ್ನು ಅಳವಡಿಸುವಂತಹ ಕೆಲಸ ಬೆಳಗಾವಿಯ ಧರ್ಮವೀರ ಸಂಭಾಜಿ ವೃತ್ತದಲ್ಲಿ ನಡೀತಾ ಇದೆ. ಬಹಳ ಅದ್ಭುತವಾಗಿ ಅದನ್ನು ಸಿದ್ಧಪಡಿಸಲಾಗಿದೆ. ಶಾಸಕರಾದಂಥ ಅನಿಲ್ ಬೆಂಕಿ ಅವರು ಖುದ್ದಾಗಿ ಈ ಕಾರ್ಯವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ, ಖುದ್ದಾಗಿ ನಿಂತು ಅದನ್ನು ಅಳವಡಿಸುವಂತಹ ಕೆಲಸದ ಮೇಲೆ ನಿಗಾ ಇಟ್ಟಿದ್ದಾರೆ. ಧರ್ಮವೀರ ಸಂಭಾಜಿ ಮಹಾರಾಜರ ಇತಿಹಾಸ ಅವರ ರಾಜವೈಭವ ಬಿಂಬಿಸುವಂತಹ ಒಂದು ಫಲಕವನ್ನು ಸಿದ್ಧಪಡಿಸಲಾಗಿದೆ. ಸಂಭಾಜಿ ಮಹಾರಾಜರು ಅವರ ರಾಜವೈಭವದಲ್ಲಿ ನಿಂತುಕೊಂಡಂತಹ ಒಂದು ದೃಶ್ಯವನ್ನು ಬಿಂಬಿಸುವಂತಹ ಫಲಕ ಇದಾಗಿದೆ. ಹಿಂಬದಿಯಲ್ಲಿ ಅದನ್ನು ಫಿಕ್ಸ್ ಮಾಡಲಾಗ್ತಾ ಇದೆ. ಸಕ್ಕರೆ ಹಾಕ್ಬಿಟ್ಟು ಒಂದು ಸಾಧನ ಬೆಳವಣಿಗೆ